ಸಮತು ಸಮಗ್ರ ಯೋಗ ಜಿಮ್ಸಲ್ಲಿ ಆಯೋಜಿಸಿದ್ದ ಕಾರ್ಯಾಗಾರಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರಿಂದ ಉದ್ಘಾಟನೆ ಪೊಲೀಸ್ ಮಹಿಳಾ ಸಿಬ್ಬಂದಿಗಾಗಿ ಸಮಾಲೋಚನಾ ಶಿಬಿರ ಆರೋಗ್ಯ ಕಾಪಾಡಿಕೊಳ್ಳಲು ಆಲೋಕ್ ಕುಮಾರ್ ಕರೆ ಸಿದ್ಧಾರ್ಥ ಬುದ್ಧ ವಿಹಾರದ ವಿಶೇಷ ಎನ್ಎಸ್ಎಸ್ ಶಿಬಿರ ಪ್ರೊಫೆಸರ್ ರಮೇಶ್ ತಂಡಕರಿಂದ ಚಾಲನೆ स्वागत नानु महांतेश्वरी कंठी जीम्स आयोजित कार्यागार डॉक्टर शरण प्रकाश पाटील उद्घाटित ಒತ್ತಡದ ಜೀವನ ಶೈಲಿಯಿಂದ ದೈಹಿಕ ಹಾಗೂ ಮಾನಸಿಕ ತೊಂದರೆಗೆ ಪ್ರತಿಯೊಬ್ಬರು ಒಳಗಾಗುತ್ತಿದ್ದಾರೆ ವಿಶ್ವಕ್ಕೆ ಆಧ್ಯಾತ್ಮಿಕ ಹಾಗೂ ಯೋಗದ ಕೊಡುಗೆ ನಮ್ಮ ಹಿರಿಯರು ವಿಶ್ವಕ್ಕೆ ನೀಡಿದ್ದು ಹೆಮ್ಮೆಯ ವಿಷಯವಾಗಿದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಇಂದು ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಶಾರೀರಿಕ ಶಾಸ್ತ್ರ ವಿಭಾಗದಿಂದ ಹಮ್ಮಿಕೊಂಡಿದ್ದ ವೈದ್ಯಕೀಯ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಹಾಗೂ ಯೋಗ ಕುರಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿ ಇಂದು ಪ್ರತಿಯೊಬ್ಬರು ಒತ್ತಡ ಜೀವನದಲ್ಲಿ ಜೀವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಜೀವನ ಶೈಲಿಗೆ ಬದಲಾವಣೆ ತೃಪ್ತಿ ಜೀವನಕ್ಕೆ ನಕಾರಾತ್ಮಕ ವಿಷಯಗಳನ್ನು ಬಿಡಬೇಕು ಇಂತಹ ವಿಷಯದ ಕುರಿತು ಗುಲ್ಬರ್ಗಾ ವೈದ್ಯಕೀಯ ಸಂಸ್ಥೆ ಹೆಜ್ಜೆ ಇಟ್ಟಿರುವುದು ಶ್ಲಾಘನೀಯವಾಗಿದೆ ಎಂದರು जीम्स निर्देशक डॉक्टर रवि राठौड़ प्राचार्यराद डॉक्टर उमेश शारीरिक शास्त्र विभाग मुख्यस्थ डॉक्टर चंद्रशेखर करकूर डॉक्टर जीबी दोडमनि डॉक्टर शिवकुमार सीआर आड़ाधिकारी सिद्धम्मा पाटील डॉक्टर वसंत कुलकर्णी डॉक्टर मल्लिकार्जुन डॉक्टर चंद्रशेखर हुडेद केएफ खमर सेरिदंते डॉक्टर नीलकंठकोटे डॉक्टर आरबी पाटील वैद्य उपन्यासकरु सिब्बंदिगळु हागू विद्यार्थिगळु भागवहिसिदरु पोलीस महिला सिब्बंदिगागि समालोचना शिबिरवन्नु पोलीस भवनदल्लि आयोजिसलागित्तु ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ಮಹಿಳಾ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಮಸ್ಯೆಗಳ ಕುರಿತು ನುರಿತ ವೈದ್ಯರೊಂದಿಗೆ ಸಮಾಲೋಚನಾ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಪೊಲೀಸ್ ಭವನದಲ್ಲಿ ಆಯೋಜಿಸಲಾಗಿತ್ತು कार्यक्रम हमको ಯಾಕಂದ್ರೆ ನಾವು ಮೇಲಿಂಗಲ್ಲಿ ನಾವು ಹೇಳ್ತಾ ಇರ್ತೀವಿ ನಾವು ಹೆಲ್ತ್ ಕಾರ್ಡ್ ಚೆಕಪ್ ಮಾಡಿ ಹೆಲ್ತ್ ಕಾರ್ಡ್ ಸಿಸ್ಟಮ್ ನಾವು ಇಂಟ್ರೋಡ್ಯೂಸ್ ಮಾಡ್ತಾ ಇದೀವಿ ಮಾಡಿದೀವಿ ವೇಟ್ ಮಾನಿಟರಿಂಗ್ ನಾವು ಮಾಡ್ತಾ ಇದ್ದೀವಿ ತೂಕ ಯಾವುದು ಕಡಿಮೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಮಹಿಳಾ ಸಿಬ್ಬಂದಿ ಆಗಲಿ ಅಥವಾ ಪುರುಷ ಸಿಬ್ಬಂದಿ ಆಗಲಿ
ಮತ್ತೆ ಆರೋಗ್ಯ ಭಾಗ ನಮ್ದು ಮೊದಲೆಯಿಂದ ಇದೆ ಇದು ಎಲ್ಲರದ್ದು ಉದ್ದೇಶ ಏನಿದೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅವರು ಬಹಳ ಒಂದು ಆರೋಗ್ಯಕರವಾಗಿ ಅವರು ಇರಬೇಕು ನೀವೆಲ್ಲರೂ ಆರೋಗ್ಯಕರವಾಗಿ ಇದ್ರೆ ಮಾತ್ರ ಏನಿದೆ ಕಿ ನಿಮ್ಮದು ನಮ್ಮ ಪೊಲೀಸ್ ಇಲಾಖೆದು ಸೇವೆ ಆಗಲಿ ಅಥವಾ ನಿಮ್ಮ ಮನೆದು ಕೆಲಸ ಆಗಲಿ ಅದು ಸಮರ್ಪಕವಾಗಿ ಮತ್ತೆ ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ಆಗುತ್ತೆ ನಿಮಗೆ ಒಂದು ನಿಮ್ಮದೇ ಆರೋಗ್ಯ ಸರಿಯಿಲ್ಲ ಮತ್ತೆ ನಿಮ್ಮ ಮಗುಕ್ಕೆ ನೋಡೋದು ಹಾಗೆ ನಿಮ್ಮ ಆರೋಗ್ಯ ಸರಿಯಿಲ್ಲ ನಿಮ್ಮ ಯಜಮಾನಕ್ಕೆ ನೋಡೋದು ಹಾಗೆ ನಿಮ್ಮ ಆರೋಗ್ಯ ಸರಿಯಿಲ್ಲ ಮತ್ತೆ ನಿಮ್ಮ ಇಲಾಖೆದು ಕೆಲಸ ಮಾಡೋದು ಹಾಗೆ ಅದಕ್ಕಾಗಿ ದಯವಿಟ್ಟು ಮೇಲಿನ ಮೇಲೆ ನಾವು ಹೇಳ್ತಾ ಇದ್ದೀವಿ ತಮ್ಮ ಆರೋಗ್ಯ ಬಗ್ಗೆ ಒಂದು ಕಾಳಜಿ ಇಟ್ಕೊಳ್ಳಿ ಇವತ್ತು ಅದರ ಸಲುವಾಗಿ ನಿಮಗೆ ಒಂದು ಯಾವ ಯಾವ ರೀತಿ ಕಾಳಜಿ ಇಟ್ಕೊಳ್ಳಬಹುದು ಅದು ಒಂದು ಬುದ್ಧಿ ಮಾತು ಹೇಳಲಿಕ್ಕೆ ಮತ್ತೆ ಒಂದು ಸ್ಪೆಷಲೈಸ್ ತಜ್ಞರು ಇಲ್ಲಿ ಕೂತಿದ್ದಾರೆ ವಿಶೇಷವಾಗಿ ನಾನು ಮಾನಸಿಕ ಕ್ಷಮತೆ ಬಗ್ಗೆ ಕೂಡ ನಾನು ಅವರು ಮಾತಾಡಿದ್ರು ಪವಿತ್ರ ಅವರು ಈ ಮಾನಸಿಕ ಕ್ಷಮತೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ನಮ್ಮ ಮಹಿಳಾ ಸಿಬ್ಬಂದಿ ಆಗಲಿ ಮಹಿಳಾ ಅಧಿಕಾರಿ ಆಗಲಿ ಪುರುಷ ಸಿಬ್ಬಂದಿ ಆಗಲಿ ಪುರುಷ ಅಧಿಕಾರಿ ಆಗಲಿ ಬಹಳಷ್ಟು ಜನ ಒಂದು ಕೆಲಸದ ಒತ್ತಡ ಆಗಬಹುದು ಮನೆಯಲ್ಲಿ ಏನಾದರೂ ಮನೆ ತಂದು ಸಮಸ್ಯೆ ಆಗಬಹುದು ಅಥವಾ ಬೇರೆ ಬೇರೆ ಸಮಸ್ಯೆ ಆಗಬಹುದು ಆ ಎಲ್ಲ ಸಮಸ್ಯೆ ಸಲುವಾಗಿ ಕೆಲವು ಜನ ಏನು ಬೇರೆಯವರ ಜೊತೆಗೆ ಹಂಚಿಕೊಳ್ಳಲ್ಲ ತಮ್ಮ ತಮ್ಮ ಮನಸ್ಸಿಗೆಲ್ಲ ಇದು ಒಳಗಡೆ ಇಟ್ಕೊಂಡು ಅವರೊಂದು ಐಸೋಲೇಟೆಡ್ ಆಗಿ ಆಗ್ಬಿಡ್ತಾರೆ ನಮ್ಮ ಪ್ರಕಾರ ಅದು ಆಗಬಾರ್ದು ಯಾವುದೊಂದು ನಿಮಗೆ ಸಮಸ್ಯೆ ಇದ್ರೆ ಯಾವುದೊಂದು ನೋವು ಇದ್ರೆ ಯಾವುದು ನಿಮಗೆ ಮನಸ್ಸಲ್ಲಿ ಏನಾದರೂ ಏನಾದರೂ ನಿಮಗೆ ತೊಂದರೆ ಇದ್ರೆ ನೀವು ಯಾರು ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಯಾವ ಆಫೀಸರ್ ಜೊತೆಗೆ ಅಥವಾ ಯಾರ ಜೊತೆಗೆ ನಿಮ್ಮ ತಾಯಿ ಜೊತೆಗೆ ನಿಮ್ಮ ಸಂಬಂಧಿಕ ಜೊತೆಗೆ ನೀವು ಹಂಚಿಕೊಳ್ಳಬೇಕು ಈ ಕಾರ್ಯಕ್ರಮದಲ್ಲಿ ಐಜಿಪಿ ಅಲೋಕ್ ಕುಮಾರ್ ಎಸ್ಪಿ ಶಶಿಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಸಿದ್ಧಾರ್ಥ ಬುದ್ಧ ವಿಹಾರದ ವತಿಯಿಂದ ಏರ್ಪಡಿಸಲಾಗಿದ್ದ ಎನ್ಎಸ್ಎಸ್ ಶಿಬಿರವನ್ನು ಪ್ರೊಫೆಸರ್ ರಮೇಶ್ ಲಣ್ಣಕರ್ ಅವರು ಉದ್ಘಾಟಿಸಿದರು ಕಲಬುರಗಿ ನಗರದ ಕೃಷ್ಣ ರಸ್ತೆಯಲ್ಲಿರುವ ಬುದ್ಧ ವಿಹಾರದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯ ಎನ್ಎಸ್ಎಸ್ ಮತ್ತು ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಆಶ್ರಯದಲ್ಲಿ ಸ್ವಚ್ಛ ಭಾರತ ಸ್ವಸ್ಥ ಭಾರತ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಎನ್ಎಸ್ಎಸ್ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಲಣ್ಣಕರ್ ಅವರು ಉದ್ಘಾಟಿಸಿದರು ನಂತರ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮೂರು ಸಿಗಳು ಅಂದರೆ ಕರಪ್ಷನ್ ಕಾಸ್ಟ್ ಮತ್ತು ಕಮ್ಯುನಲ್ ಜಾತೀಯತೆ ಧರ್ಮ ಮತ್ತು ಭ್ರಷ್ಟಾಚಾರ ರಾಷ್ಟ್ರಕ್ಕೆ ಮಾರಕವಾಗಿದ್ದು ಇದನ್ನ ಬುಡ ಸಮೇತ ಕಿತ್ತೊಯ್ಯಲು ಯುವಶಕ್ತಿಯಿಂದ ಮಾತ್ರ ಸಾಧ್ಯವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಸೇವಾ ಯೋಜನೆ ಯುವಕರನ್ನೆಲ್ಲ ರಾಷ್ಟ್ರ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ರಾಷ್ಟ್ರೀಯ ಸೇವಾ ಯೋಜನೆ ಜಾರಿಗೆ ಬಂತು ಸ್ನೇಹಿತರೆ ಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತಿ ಅಂತಂದ್ರೆ ದೇಶಭಕ್ತಿ ಶಕ್ತಿಯಲ್ಲಿ ಅತ್ಯಂತ ಬಲಿಷ್ಠವಾದ ಶಕ್ತಿ ಅಂತಂದ್ರೆ ಅದು ಯುವಶಕ್ತಿ ಸೊ ಯುವಶಕ್ತಿಯನ್ನ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಬೇಕು ಅನ್ನುವ ಒಂದು ವಿಚಾರದೊಂದಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಈ ದೇಶದಲ್ಲಿ ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನೀವು ಏನೆಲ್ಲ ಕಲಿತೀರಿ ಈ ಒಂದು 7 ದಿನದ ಶಿಬಿರದಲ್ಲಿ ತಾವೆಲ್ಲರೂ ಬೇರೆ ಬೇರೆ ಸಂಸ್ಕೃತಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಆರ್ಥಿಕ ಡಿಫರೆನ್ಸ್ನಿಂದ ಮತ್ತೆ ಹಳ್ಳಿಗಳಿಂದ ಪಟ್ಟಣಗಳಿಂದ ನಗರಗಳಿಂದ ಬಂದಿರ್ತೀರಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಾವು ಅದನ್ನೆಲ್ಲ ಮರಿತೀವಿ ಬೇರೆ ಬೇರೆ ಸಾಂಸ್ಕೃತಿಕ ಹಿನ್ನೆಲೆ ಆರ್ಥಿಕ ಹಿನ್ನೆಲೆ ಮತ್ತು ಸಾಮಾಜಿಕ ಹಿನ್ನೆಲೆ ಇದೆಲ್ಲವನ್ನೂ ಮರೆತು ಸಹಬಾಳ್ವೆಯಿಂದ ಈ ಒಂದು 7 ದಿನದ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಮರೆತು ಸಹಬಾಳ್ವೆಯಿಂದ ಬಾಳುವುದನ್ನು ಕಲಿತೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ನರೇಂದ್ರ ಬರಶೇಷಿ ಆಗಮಿಸಿದರು ಕೆಪಿಇ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಮಾರುತಿರಾವ್ ಡಿ ಮಾಲೆ ಅಧ್ಯಕ್ಷತೆ ವಹಿಸಿದರು ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿ ತಿಪ್ಪೇಸ್ವಾಮಿ ಎಸ್ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಶೇಖರ್ ಪಿ ಉಪೇಂದ್ರ ಎಚ್ ಕೆ ಕಲ್ಲೂರ್ ಸುನಿಲ್ ಬಗಾಡೆ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಗರಕ್ಕೆ ಪೊಲೀಸ್ ಮಹಾನಿರ್ದೇಶಕ ರೂಪ್ ಕುಮಾರ್ ದತ್ತ ಆಗಮಿಸಲಿದ್ದಾರೆ ಎಂದು ಐಜಿಪಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ
ಈಶಾನ್ಯ ವಲಯದಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಹಾಗೂ ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿರುವ ಬೀದರ್ ಜಿಲ್ಲೆ ಹಾಗೂ ಜಿಲ್ಲೆಯ ರಟಕಲ್ ಠಾಣೆಗೆ ಪ್ರಥಮ ಸ್ಥಾನ ದೊರೆತಿದೆ ಎಂದು ಈಶಾನ್ಯ ವಲಯ ಐಜಿಪಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಹಾಗೂ ಈಶಾನ್ಯ ವಲಯದ ಜಿಲ್ಲೆಗಳಲ್ಲಿ ನೂತನವಾಗಿ ಜಾರಿಗೆ ತಂದಿರುವ ಸುಧಾರಿತ ಗಸ್ತು ವ್ಯವಸ್ಥೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯ ಪೊಲೀಸ್ ಮಹಾನಿರೀಕ್ಷಕರಾದ ರೂಪ್ ಕುಮಾರ್ ದತ್ತ ಚಾಲನೆ ನೀಡುವರು ಎಂದು ಇದೇ ವೇಳೆ ಈಶಾನ್ಯ ವಲಯ ಆರಕ್ಷಕ ಮಹಾನಿರೀಕ್ಷಕರಾದ ಅಲೋಕ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಿಜಿ ಮತ್ತು ಐಜಿಪಿ ಆದಂತಹ ಸಮ್ಮಾನ ಶ್ರೀ ರೂಪಕ್ ಕುಮಾರ್ ದತ್ತ ಅವರು ಅವರು ಬರ್ತಾ ಇದ್ದಾರೆ. ಅವರು ಮೊಟ್ಟ ಮೊದಲೇ ಸತಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಅವರು ಐಜಿ ಆಗಿದ್ರು 2006-07 ಅಲ್ಲಿ. ಮತ್ತೆ ಅಧಿಕಾರ ವಹಿಸಿಕೊಂಡಿದ ನಂತರ ಬಹಳ ಸತಿ ನಾವು ಕೇಳಿದ್ವಿ, ಅದಕ್ಕೆ ನಾವು ಒಂದು ಸ್ವಲ್ಪ ಲೇಜರ್ಲಿ ಅವರು ಬರಬೇಕು. ನಾಳೆ ಫಸ್ಟ್ ಅವರದ್ದು ಪ್ರೋಗ್ರಾಮ್ ಒಂದು ಇದೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ. ಅವರದ್ದೊಂದು ಈ ರೋಲ್ ಆಫ್ ಲಾ ಅಂಡ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇನ್ ವ್ಯಾಲ್ಯೂ ಬೇಸ್ಡ್ ಸೊಸೈಟಿ, ಎಸ್ಟಾಬ್ಲಿಷಿಂಗ್ ವ್ಯಾಲ್ಯೂ ಬೇಸ್ಡ್ ಸೊಸೈಟಿ ಅವರು ಅದು ಇದೆ. ಆ ನಂತರ ನಾವು ಮಧ್ಯಾಹ್ನ ಅದು ನಮ್ಗೆ ಎಲ್ಲ ನಮ್ಮ ರಾಜ್ಯದಲ್ಲಿ ಸುಧಾರಿತ ಬೀಟ್ ವ್ಯವಸ್ಥೆ ಅದು ಒಂದು ಕಾರ್ಯಕ್ರಮ ಏನಿದೆ, ಒಂದು ಯೋಜನೆ ಏನಿದೆ ಎಲ್ಲ ಹಮ್ಮಿಕೊಂಡಿದ್ದೀವಿ. ಸೊ ಈಶಾನ್ಯ ವಲಯದಲ್ಲಿ ನಾವು ಬಹಳ ಒಂದು ಹುಮ್ಮಸ್ಸಿನಿಂದ ಮತ್ತೆ ಬಹಳ ನಮ್ಮ ಎಲ್ಲ ಎಸ್ ಪಿಗಳು ಎಲ್ಲ ಬೇರೆ ಅಧಿಕಾರಿಗಳು ಅವರು ಒಂದು ಜವಾಬ್ದಾರಿ ತಗೊಂಡು ಒಂದು ಪರಿಣಾಮಕಾರಿ ರೀತಿಯಲ್ಲಿ ಅವರು ಏನಿದೆ ಕಿ ಸುಧಾರಿತ ಬೀಟ್ ವ್ಯವಸ್ಥೆದು ಅವರು ಎಲ್ಲ ಕಡೆ ಇಂಪ್ಲಿಮೆಂಟೇಷನ್ ಅವರು ಮಾಡ್ತಾ ಇದ್ದಾರೆ. ಸೊ ಆ ವ್ಯವಸ್ಥೆ ಪ್ಲಸ್ ಒಂದು ಹೆಲ್ತ್ ಕಾರ್ಡ್ ಸಿಸ್ಟಮ್ ನಾವು ಇದೆ, ಎಲ್ಲ ನಮ್ಮ ಸಿಬ್ಬಂದಿದು ಹೆಲ್ತ್ ಚೆಕಪ್ ಆಗಬೇಕು, ಅವ್ರದ್ದು ಹೆಲ್ತ್ ಮಾನಿಟರಿಂಗ್ ಆಗಬೇಕು. ಅವ್ರಿಗೆ ಬಿ ಪಿ ಇದೆಯಾ, ಶುಗರ್ ಇದೆ, ಆಲ್ಕೋಹಾಲಿಕ್ ಇದ್ದಾರೆ, ಮಾನಸಿಕ ಖಿನ್ನತೆ ಇದೆ, ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅದೇ ಫಾಲೋ ಅಪ್ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೂಡ ಕೊಡಿಸ್ಬೇಕು. ಆ ನಂತರ ಮರೇ ದಿವಸ ಸೊ ಈ ಸಂದರ್ಭದಲ್ಲಿ ನಾವು ಯಾರು ನಮ್ಮ ಒಳ್ಳೆ ಒಳ್ಳೆ ಕೆಲಸ ಬೀಟ್ಸ್ ಇದು ಕೆಲಸ ಮಾಡಿದ್ದಾರೆ ಇಂಪ್ಲಿಮೆಂಟೇಷನ್ ಬೆಸ್ಟ್ ಡಿಸ್ಟ್ರಿಕ್ಟ್ ಇಂಪ್ಲಿಮೆಂಟಿಂಗ್ ಬೆಸ್ಟ್ ಸಬ್ ಡಿವಿಜನ್ ಮತ್ತು ಬೆಸ್ಟ್ ಸರ್ಕಿಲ್ ಅದು ಡಿಸ್ಟ್ರಿಕ್ಟ್ ವೈಸ್ ಇದೆ, ಆದರೆ ಬೆಸ್ಟ್ ಡಿಸ್ಟ್ರಿಕ್ಟ್ ಮತ್ತು ಬೆಸ್ಟ್ ಸಬ್ ಡಿವಿಜನ್ ಇಡೀ ರೇಂಜ್ನಲ್ಲಿ ನಾವು ಅದೊಂದು ಗುರುತಿಸಿದ್ವಿ ಕಿ ಯಾರು ಇದ್ದಾರೆ. ಅದೇ ರೀತಿ ಪಬ್ಲಿಕ್ ಕಡೆಯಿಂದ ಕೂಡ ಯಾರು ಇದು ಬೀಟ್ ಮೆಂಬರ್ ಆಗಿ ಒಂದು ಪರಿಣಾಮಕಾರಿ ರೀತಿಯಲ್ಲಿ ಒಂದು ಭಾಗವಹಿಸಿದ್ದಾರೆ, ಏನಾದರೂ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಥವಾ ಯಾವ ಕಡೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಯಲ್ಲಿ ನಮಗೆ ಅವರು ಸಹಾಯ ಮಾಡಿದ್ದಾರೆ, ಅವ್ರಿಗೆ ಕೂಡ ನಾವು ಏನಿದೆ ಕಿ ಒಂದು ಅವರು ರಿಕಗ್ನೈಸ್ ಮಾಡ್ತೀವಿ ಅವ್ರದ್ದು ಸೇವೆ. ಮತ್ತು ಯಾರು ನಮ್ಮ ಬೀಟ್ ಪೊಲೀಸ್ ಆಫೀಸರ್ಸ್ ಎಚ್ ಸಿ ಪಿ ಸಿ ಏನಿದ್ದಾರೆ ಅವರು ಒಳ್ಳೆ ಒಳ್ಳೆ ಕೆಲಸ ಇಲ್ಲಿ ಮಾಡಿದರೆ ಅವ್ರಿಗೆ ಕೂಡ ನಾವು ರಿಕಗ್ನೈಸ್ ಮಾಡ್ತೀವಿ ನಾಳೆ ಇದು ನಾಳೆ ಸಾಯಂಕಾಲ ಕಾರ್ಯಕ್ರಮದಲ್ಲಿ. ಆ ನಂತರ ಹೆಲ್ತ್ ಯಾರು ಇಂಪ್ರೂವ್ ಮಾಡಿದ್ದಾರೆ, ನಾವು ಕಿ ಈಗ ಲಾಸ್ಟ್ 4 ಮಂತ್ಸ್ಲಿ ಅವ್ರಿಗೆ ನಾವು ಹೆಲ್ತ್ ಮಾನಿಟ್ರಿಂಗ್ ಮಾಡಿ ವೇಟ್ ಮಾನಿಟ್ರಿಂಗ್ ಮಾಡಿ ಅವರು ಯಾರು ತಮ್ಮ ಹೆಲ್ತ್ ಇಂಪ್ರೂವ್ ಮಾಡಿ ತಮ್ಮ ವೇಟ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಸೊ ಎಲ್ಲ ಡಿಸ್ಟ್ರಿಕ್ಟಿಂದ ನಾವು ಒಬ್ರೊಬ್ರಿಗೆ ನಾವು ಇದ್ದೆಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಅಧೀಕ್ಷಕ ಎನ್ ಶಶಿಕುಮಾರ್, ಅಪರ ಅಧೀಕ್ಷಕ ಜಯಪ್ರಕಾಶ್ ಉಪಸ್ಥಿತರಿದ್ದರು. ನಾಳೆ ಗೀತಾನಗರದ ಬ್ರಹ್ಮಕುಮಾರಿ ರಿಟ್ರೀಟ್ ಕೇಂದ್ರದಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಕೆ ವಿಜಯ ಬೆಹನ್ ತಿಳಿಸಿದ್ದಾರೆ. ಕಲಬುರಗಿಯ ಸೇಡಂ ರಸ್ತೆಯ ಗೀತಾನಗರ ಅಮೃತ ಸರೋವರದಲ್ಲಿರುವ ಬ್ರಹ್ಮಕುಮಾರಿ ರಿಟ್ರೀಟ್ ಸೆಂಟರ್ನಲ್ಲಿ ಇದೇ ಮೇ 7 ರಂದು ಅಂದರೆ ನಾಳೆ ಪ್ರಜಾಪಿತ ಬ್ರಹ್ಮಕುಮಾರಿಯ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಮೌಲ್ಯಾಧಾರಿತ ಸಮಾಜ ನಿರ್ಮಾಣದಲ್ಲಿ ನ್ಯಾಯಾಂಗದ ಪಾತ್ರ ಈ ಕುರಿತ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ ಎಂದು ರಾಜಯೋಗಿನಿ ಬಿಕೆ ವಿಜಯಾ ಬೆಹನ್ ಸುದ್ದಿಸಭೆಗೆ ತಿಳಿಸಿದ್ದಾರೆ. ಕಲಬುರಗಿ ಮಹಾನಗರದ ಜನತೆಗಾಗಿ ಹಾರ್ದಿಕ ನಿಮಂತ್ರಣ ಕೊಡ್ತಿದ್ದೇವೆ. ಇದೇ ತಿಂಗಳು ರವಿವಾರ 7ನೇ ತಾರೀಖು ಬೆಳಿಗ್ಗೆ 10 ಗಂಟೆಗೆ ಬ್ರಹ್ಮಕುಮಾರಿ ರಿಟ್ರೀಟ್ ಸೆಂಟರ್ ಅಮೃತ ಸರೋವರ ಗೀತಾನಗರದಲ್ಲಿ ವಿಶೇಷ ರೋಲ್ ಆಫ್ ಲಾ ಅಂಡ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಇನ್ ಬಿಲ್ಡಿಂಗ್ ಎ ವ್ಯಾಲ್ಯೂ ಬೇಸ್ಡ್ ಸೊಸೈಟಿ ಈ ವಿಷಯ ಕುರಿತಾದ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಡೈರೆಕ್ಟರ್ ಆಫ್ ಪೊಲೀಸ್ ಜನರಲ್ ಶ್ರೀ ರೂಪಕ್ ಕುಮಾರ್ ದತ್ತಾರವರು ನೆರವೇರಿಸಲಿದ್ದಾರೆ. ಜೊತೆಗೆ ವೇದಿಕೆ ಮೇಲೆ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಆಂಧ್ರಪ್ರದೇಶ ಸನ್ಮಾನ್ಯ ಈಶ್ವರಯ್ಯಜಿ ತಮ್ಮ ದಿವ್ಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ವಿಶೇಷವಾಗಿ ಮುಂಬೈ ವಿಶ್ವವಿದ್ಯಾಲಯದ ಲಾ ಡಿಪಾರ್ಟ್ಮೆಂಟಿನ HOD ಆದಂತಹ ಕುಮಾರಿ ರಶ್ಮಿ ಓಜಾ ಯಾರು ಈ ಸಂಸ್ಥೆಯ ಜೂರಿಸ್ಟ್ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾಗಿದ್ದಾರೆ.
ಅವರು ವಿಶೇಷ ಈ ವಿಷಯದ ಮೇಲೆ ಬೆಳಕನ್ನ ಚೆಲ್ಲಲಿದ್ದಾರೆ ನಮ್ಮ ಗುಲ್ಬರ್ಗಾ ವಲಯದ ಈಶಾನ್ಯ ವಲಯದ ಐಜಿಪಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಪಾಲ್ಗೊಳ್ಳಲಿದ್ದಾರೆ ಗುಲ್ಬರ್ಗಾ ಬೀದರ್ ರಾಯಚೂರು ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜೊತೆ ಜೊತೆಗೆ ಅಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ರಾಜ್ಯಗಳಿಂದ ಕೂಡ ಅನೇಕ ನ್ಯಾಯವಾದಿಗಳು ಚಾರ್ಟೆಡ್ ಅಕೌಂಟೆಂಟ್ಸ್ ಅಡ್ವೊಕೇಟ್ಸ್ ಜಡ್ಜಸ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಒಂದು ಸುಂದರ ಸಮಾಜದ ನಿರ್ಮಾಣಕ್ಕೆ ಮೌಲ್ಯಗಳ ಅತಿ ಅವಶ್ಯಕತೆ ಇದೆ ಆ ಮೌಲ್ಯದೆಡೆಗೆ ಒಂದು ದಿಟ್ಟ ಹೆಜ್ಜೆಯನ್ನ ಇಡಲೋಸುಗ ಕಲಬುರಗಿ ಮಹಾನಗರದ ವಿಶೇಷ ನ್ಯಾಯವಾದಿಗಳು ಚಾರ್ಟೆಡ್ ಅಕೌಂಟೆಂಟ್ಸ್ಗಳು ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ಈ ಮೂಲಕ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕಿಂತಲೂ ಮುಂಚೆ 10 ನಿಮಿಷ ತಮ್ಮ ಆಸನಗಳನ್ನ ಅಲಂಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ ಓಂ ಶಾಂತಿ ಈ ಸಂದರ್ಭದಲ್ಲಿ ಸಂಘಟನೆಯ ಯುವ ಘಟಕದ ಜಿಲ್ಲಾಧ್ಯಕ್ಷ ಶಿವಾನಂದ ಸಿ ಯಾರ್ಗಿ ಸೇರಿದಂತೆ ಹಲವರು ಇದ್ದರು ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೂತನ ಸುದ್ದಿ ಸಮಯ